ಏನಿವತ್ತು ಕರ್ನಾಟಕ ದಲಿತ ರೈತ ಸೇನೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ನೀಡಿದ್ದೇವೆ. ಏನಂತಂದರೆ, ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ, KGF ಮತ್ತು ಮಾಲೂರು ತಾಲೂಕುಗಳು ಬರಪೀಡಿತವಾಗಿದ್ದು, ಇದಕ್ಕೆ ನೀರು ಹರಿಸಲು ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯನ್ನು ಏನು ಈ ತಿಂಗಳ 10ನೇ ತಾರೀಕು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ. ಇದು ಇಡೀ ಕೋಲಾರ ಜಿಲ್ಲೆಯ ಪರವಾಗಿ ನಾವು ಸ್ವಾಗತಾರ್ಥವನ್ನು ಸಲ್ಲಿಸ್ತೇವೆ. ಇದೇ ಒಂದು ಸಂದರ್ಭದಲ್ಲಿ ಈ ಎರ್ಗೋಲ್ ಡ್ಯಾಮನ್ನು ರೂವಾರಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಬ್ಬ ಚಂದ್ರಯ್ಯ ಅನ್ನೋರು ಒಬ್ಬ ಸಾಮಾನ್ಯ ಶಿಕ್ಷಣ ಕ್ಷೇತ್ರದ ಒಬ್ಬ ಶಿಕ್ಷಕನಾಗಿರ್ತಾರೆ. ಅವರು ಇದೇ ನಮ್ಮ ಬಂಗಾರಪೇಟೆ ತಾಲೂಕು ವಾಸಿಯಾಗಿದ್ದು, ಅವರು ಟೀಚರ್ ಆಗಿದ್ದಾಗ ಅವರು ಅಲ್ಲಿಂದ ಮಾಲೂರು ಹತ್ರ ಒಂದು ವರ್ಗಾವಣೆ ಆದಾಗ ಹೋಗಿ ಬರ್ತಾಯಿರ್ತಾರೆ. ಆ ಹೋಗಿ ಬರ್ತಾ ಇರಬೇಕಾದ್ರೆ ಅಲ್ಲೊಂದು ನೀರು ಹರಿದು ಪೋಲಾಗಿ ಹೋಗ್ತಾ ಇರ್ತದೆ. ಈ ನೀರು ಹರಿದು ಪೋಲಾಗೋ ಒಂದು ಸಂದರ್ಭವನ್ನು ಕಂಡು ಕೆಲವು ಅವರ ಸ್ನೇಹಿತರ ಜೊತೆಯಲ್ಲಿ ಒಂದು ಚರ್ಚೆಯನ್ನು ಮಾಡ್ತಾರೆ. ಈ ನೀರು ಪೋಲಾಗೋದನ್ನು ತಡೆದ್ರೆ ನಮ್ಮ ಜಿಲ್ಲೆಗೆ ಅನುಕೂಲವಾಗುವಂಥ ನೀರು ಸಮರ್ಪಕವಾಗಿ ನಮ್ಗೆ ಕುಡಿಯಲಿಕ್ಕೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಅವರು ಆಲೋಚನೆ ಮಾಡಿ ಆಗಿನ ಒಂದು ಹಿರಿಯ ಪತ್ರಕರ್ತರ ಜೊತೆ ಸೇರಿ ಒಂದು ವರದಿಯನ್ನು ಮಾಡ್ತಾರೆ. ಅವರು ಆ ವರದಿ ಮಾಡಿದ ಮೇಲೆ ಅದು ಸ್ವಲ್ಪ ಏನದು ಮಂತ್ರಿಗಳಿಗೆ ತಲುಪೋದು ಸ್ವಲ್ಪ ಒಂದು ಅಡಚಣೆಗಳುಂಟಾಗ್ತದೆ. ಮತ್ತು 2003ರಲ್ಲಿ ಸಂಯುಕ್ತ ಕರ್ನಾಟಕ ವರದಿಗಾರರಾದಂಥ ಕೇಶವ ರೆಡ್ಡಿ ಅನ್ನೋರು ನಮ್ಮ ಏನು ಇದೇ ಕಾಮಸಮುದ್ರ ಗ್ರಾಮದ ಹೋಬಳಿಯಲ್ಲಿ ಈ ಕಾವಡಿಗಳ ಸಂದರ್ಭದಲ್ಲಿ ಆ ಒಂದು ವರದಿ ಮಾಡೋಕ್ಕೆ ಬಂದಾಗ ಅವರನ್ನು ಕರೆದುಕೊಂಡೋಗಿ ಇವರು ಆ ಚಿತ್ರೀಕರಣ ಮಾಡಿ ಆ ಡ್ಯಾಮ್ದು ಯಾವ ರೀತಿ ನೀರು ಹೋಗುತ್ತೆ ಏನು ಅಂತೆಲ್ಲ ಅವರೆಲ್ಲ ಅವ್ರಿಗೆ ಹೇಳಿ ಒಂದು ಒಂದು ಸುದ್ದಿ ಮಾಡಿದಾಗ ಅವತ್ತು ಏನು ನಮ್ಮ ರೇಷ್ಮೆ ಇವರು ನಮ್ಮ ಶ್ರೀನಿವಾಸ್ ಗೌಡರು ಇರ್ತಾರೆ, ಅವರು ಇದನ್ನು ಪ್ರಪೋಸಲನ್ನು ಹಾಕ್ತಾರೆ. ಆ ವರದಿಯನ್ನು ನೋಡಿ ಸರ್ಕಾರಕ್ಕೆ ಪ್ರಪೋಸಲ್ ಹಾಕಿ ಆವಾಗಿದ್ದಂಥ ಮಂತ್ರಿಗಳು ಇವರನ್ನು ಅಲ್ಲಿಗೆ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಾಗ ಅದರ ಪೂರಕ ವರದಿಯನ್ನು ಕಲೆ ಹಾಕಿ ಸರ್ಕಾರಕ್ಕೆ ಕೊಟ್ಟ ಮೇಲೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಇದನ್ನು ಅನುಷ್ಠಾನಕ್ಕೆ ತರ್ತಾರೆ. ಅದು ಇಲ್ಲಿ ಏನಾಗ್ತಾಯಿದೆ ಅಂತಂದರೆ, ಮೂರು ಪಕ್ಷದವರು ನಾನು ಮಾಡಿದೆ ತಾನು ಮಾಡಿದೆ ನಾನು ಮಾಡಿದೆ ತಾನು ಮಾಡಿದೆ ಅಂತ ಕಿತ್ತಾಡಿಕೊಂಡು ಇದನ್ನು ಈ ಇಷ್ಟು ವರ್ಷಗಳು ಬೇಕಾಯಿತು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ. ಆದರೆ ಇದರ ರೂವಾರಿಗಳಾದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಶಿಕ್ಷಕ ಇಂಥವ್ರನ್ನ ಬಿಟ್ಟು ಈ ಉದ್ಘಾಟನೆ ಮಾಡ್ತಾರೋದು ನಾವು ಖಂಡಿಸ್ತೇವೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಏನು ಈ ಚುನಾಯಿತ ಪ್ರತಿನಿಧಿಗಳು, ಶಾಸಕರು, ಸಂಸದರು ಇದ್ದಾರೆ, ಇವರು ದಯವಿಟ್ಟು ಇದು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿ. ತಿಳ್ಕೊಂಡು ಈ ಏನು ಈ ಬಡ ಒಬ್ಬ ಶಿಕ್ಷಕ ಇದ್ದಾನೆ ಚಂದ್ರಯ್ಯ ಅನ್ನೋರಿಗೆ ಆ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಏನು ಉದ್ಘಾಟನೆ ನಡೀತಾ ಇದೆ, ಈ ಉದ್ಘಾಟನೆ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಅವರಿಗೆ ಒಂದು ಸರ್ಕಾರದ ಗೌರವವಾದ ಒಂದು ಸನ್ಮಾನವನ್ನು ಮಾಡಲಿಕ್ಕೆ ನಮ್ಮ ಸಂಘಟನೆ ಒತ್ತಾಯ ಮಾಡ್ತದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ. ಯಾಕಂದರೆ ಇದು ಇತಿಹಾಸ. ಇವತ್ತೇನೋದು ಅಲ್ಲಿ ಡ್ಯಾಮ್ ಇದೆ, ಇವತ್ತೇನೋದು ಕೋಲಾರ ಜಿಲ್ಲೆಯ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ ನೀರಿನ ಅಭಾವದಿಂದ ತಪ್ಪಿಸ್ಕೊಳ್ಳೆಕಂತಂದ್ರೆ ಇದು ಒಂದು ಕಾರಣ. ಈ ಕಾರಣಕ್ಕೆ ಯಾರು ರೂವಾರಿಗಳು ಅಂತಂದರೆ ನಮ್ಮ ಚಂದ್ರಯ್ಯನವರು. ದಯವಿಟ್ಟು ಇದಕ್ಕೆ ನಮ್ಮ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೀನಿ, ಇದೇನಾದರೂ ತಾವು ಗಣನೆಗೆ ತೆಗೆದುಕೊಂಡಿಲ್ಲ ಅಂದರೆ ಅವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತೀವಿ.